ಭೂಕೈಲಾಸ ದಕ್ಷಿಣ ಕಾಶಿ ಎಂದೆಲ್ಲ ಕರೆಸಿಕೊಳ್ಳುವ ಗೋಕರ್ಣವು ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿರುವ ಒಂದು ಸುಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿದೆ. ಗೋಕರ್ಣವು ಅಘನಾಶಿನಿ ಮತ್ತು ಗಂಗಾವತಿ ನದಿಗಳ ಸಂಗಮ ತಟದಲ್ಲಿದೆ. ಎರಡೂ ನದಿಗಳ ಮಧ್ಯದ ಈ ಭೂಪ್ರದೇಶ ಗೋವಿನ ಕಿವಿಯ ಆಕಾರದಲ್ಲಿರುವುದರಿಂದ ಈ ಪ್ರದೇಶಕ್ಕೆ ಗೋಕರ್ಣ ಎಂಬ ಹೆಸರು ಬಂದಿದೆ ಎನ್ನಲಾಗುತ್ತಿದೆ. ಗೋಕರ್ಣ ಕ್ಷೇತ್ರದ ಪ್ರಮುಖ ಆಕರ್ಷಣೆ ಇಲ್ಲಿನ ಸುಂದರ ದೇವಸ್ಥಾನಗಳು ಮತ್ತು ಕಡಲ ತೀರಗಳು. ಇಲ್ಲಿರುವ ಮಹಾಬಲೇಶ್ವರ ದೇವಾಲಯದಲ್ಲಿ ಲಂಕೇಶ್ವರ ರಾವಣನಿಂದ ಪ್ರತಿಷ್ಠಾಪಿಸಲ್ಪಟ್ಟ ಸಾಕ್ಷಾತ್ ಶಿವನ ಆತ್ಮಲಿಂಗವೂ ಇರುವುದರಿಂದ ಈ ಪಟ್ಟಣಕ್ಕೆ ಪೌರಾಣಿಕ ಮಹತ್ವವಿದೆ. ಭಾರತ ದೇಶದಲ್ಲಿನ ಅತ್ಯಂತ ಪ್ರಾಚೀನವಾದ ಶೈವ ಕ್ಷೇತ್ರಗಳಲ್ಲಿ ಗೋಕರ್ಣವು ಮುಂಚೂಣಿಯಲ್ಲಿದೆ. ಗೋಕರ್ಣ, ಕಾಶಿ, ರಾಮೇಶ್ವರಗಳು ಭಾರತ ದೇಶದ ತ್ರಿಸ್ಥಳ ಶೈವ ಕ್ಷೇತ್ರಗಳೆಂದೇ ಸಿದ್ಧಿಯಾಗಿವೆ. ಭರತಖಂಡದ 10 ಭಾಸ್ಕರ ಕ್ಷೇತ್ರಗಳಲ್ಲಿ ಗೋಕರ್ಣ ಸಹ ಒಂದು ಎಂದು ನಂಬಲಾಗಿದೆ. ಇದಷ್ಟೇ ಅಲ್ಲದೆ ಗೋಕರ್ಣವು ಪರಶುರಾಮ ಸೃಷ್ಟಿಯ 7 ಕ್ಷೇತ್ರಗಳಲ್ಲಿ ಒಂದೆನಿಸಿದೆ. ಅಷ್ಟೇ ಅಲ್ಲದೆ ಪರಮ ಪಾವಿತ್ರವಾದ ಮುಕ್ತಿ ಸ್ಥಳ ಎಂದು ಸಹ ಈ ಕ್ಷೇತ್ರವು ಖ್ಯಾತಿಯನ್ನು ಪಡೆದಿದೆ. ಸಾಕ್ಷಾತ್ ಶಿವನ ಆತ್ಮಲಿಂಗವು ಗೋಕರ್ಣ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದರ ಬಗ್ಗೆ ಒಂದು ಕುತೂಹಲಕಾರಿ ಪೌರಾಣಿಕ ಕಥೆ ಇದೆ. ಇನ್ನು ಈ ಪೌರಾಣಿಕ ಹಿನ್ನೆಲೆಯನ್ನು ನೋಡುವುದಾದರೆ, ತ್ರೇತ್ರಾಯುಗದಲ್ಲಿ ಲಂಕಾಧಿಪತಿಯಾಗಿದ್ದ ರಾವಣನು ಶಿವನ ಪರಮ ಭಕ್ತನಾಗಿದ್ದನು. ರಾವಣನಲ್ಲದೆ ಆತನ ತಾಯಿ ಕೈಕಸೆಯೂ ಸಹ ಶಿವನ ಮಹಾನ್ ಭಕ್ತೆಯಾಗಿದ್ದಳು. ಒಮ್ಮೆ ಕೈಕಸೆಯು ಸಮುದ್ರ ದಡದಲ್ಲಿ ಮರಳಿನಿಂದ ಲಿಂಗವನ್ನು ಮಾಡಿ ಪೂಜಿಸುತ್ತಿದ್ದಳು. ಆಗ ಸಮುದ್ರದ ಅಲೆಗಳು ಲಿಂಗವನ್ನು ಕೊಚ್ಚಿಕೊಂಡು ಹೋದವು. ಇದರಿಂದ ಕೈಕಸಿಯು ದುಃಖ ತಪ್ತೆಯಾಗುತ್ತಾಳೆ. ತಾಯಿಯ ದುಃಖವನ್ನು ನೋಡಲಾಗದೆ ಶಿವನನ್ನು ತಪಸ್ಸಿನಿಂದ ಒಲಿಸಿ ಶಂಕರನ್ನು ಪೂಜಿಸುವ ಆತ್ಮಲಿಂಗವನ್ನೇ ತಂದುಕೊಡುತ್ತೇನೆಂದು ಸಮಾಧಾನ ಪಡಿಸಿ ತಪಸ್ಸಿಗೆಂದು ತೆರಳುತ್ತಾನೆ. ಹೀಗೆ ಘೋರ ತಪಸ್ಸನ್ನು ಆಚರಿಸಿದ ರಾವಣನ ಭಕ್ತಿಗೆ ಮೆಚ್ಚಿದ ಶಿವನು ಪ್ರತ್ಯಕ್ಷನಾಗಿ ಬೇಕಾದ ವರವನ್ನು ಕೇಳುವಂತೆ ಹೇಳುತ್ತಾನೆ. ಆಗ ರಾವಣನು ತನ್ನ ತಾಯಿಯು ಪ್ರತಿದಿನ ಪೂಜಿಸಲು ತನ್ನ ಆತ್ಮಲಿಂಗವನ್ನೇ ಅನುಗ್ರಹಿಸುವಂತೆ ಕೇಳಿಕೊಳ್ಳುತ್ತಾನೆ. ಇದಕ್ಕೆ ಒಪ್ಪಿದ ಶಿವನು ಒಂದು ನಿಬಂಧನೆಯನ್ನು ವಿಧಿಸಿ ರಾವಣನಿಗೆ ಆತ್ಮಲಿಂಗವನ್ನು ವರವನ್ನಾಗಿ ನೀಡುತ್ತಾನೆ. ಆತ್ಮಲಿಂಗವನ್ನು ಲಂಕೆಯವರೆಗೂ ಎಲ್ಲೂ ನೆಲದ ಮೇಲೆ ಇರಿಸದಂತೆ ತೆಗೆದುಕೊಂಡು ಹೋಗಬೇಕು ಎಂದು ತಿಳಿಸುತ್ತಾನೆ. ಒಂದು ವೇಳೆ ಆತ್ಮಲಿಂಗವು ನೆಲಕ್ಕೆ ತಾಕಿದರೆ ಲಿಂಗವು ಅದೇ ಸ್ಥಳದಲ್ಲಿ ಬೇರೂರಿ ನೆಲೆಸುತ್ತದೆ ಎಂಬುದು ಆ ನಿಬಂಧನೆ. ರಾವಣನು ಹರ್ಷದಿಂದ ಆತ್ಮಲಿಂಗದೊಂದಿಗೆ ಲಂಕೆಯತ್ತ ಪ್ರಯಾಣ ಬೆಳೆಸುತ್ತಾನೆ. ಆತ್ಮಲಿಂಗವು ಲಂಕೆಗೆ ತೆರಳಿದರೆ ರಾಕ್ಷಸನಾದ ರಾವಣನು ಅಜೇಯನಾಗಿ ಲೋಕವಿನಾಶಕನಾಗುತ್ತಾನೆ. ಇಡೀ ವಿಶ್ವವೇ ಸರ್ವನಾಶವಾಗುತ್ತದೆ ಎಂಬುದನ್ನು ಮನಗಂಡ ದೇವಾನುದೇವತೆಗಳು ವಿಷ್ಣುವಿನ ಮೊರೆ ಹೋಗುತ್ತಾರೆ. ವಿಷ್ಣು ಶಿವನ ಪುತ್ರನಾದ ಗಣಪತಿಯ ಮನವನ್ನು ಒಲಿಸಿ ರಾವಣನ ರೂಪವನ್ನು ಧರಿಸಿ ರಾವಣನ ಕೈಯಿಂದ ಆತ್ಮಲಿಂಗವನ್ನು ಪಡೆದು ಭೂಮಿಯಲ್ಲಿ ಇರಿಸು ಎಂದು ಸೂಚಿಸುತ್ತಾನೆ. ಇತ್ತ ಲಿಂಗವನ್ನು ಹೊತ್ತ ರಾವಣನು ಗೋಕರ್ಣದತ್ತ ಬರುತ್ತಿರುತ್ತಾನೆ. ಗೋಕರ್ಣದ ಸಮೀಪ ರಾವಣನು ಬರುತ್ತಿರುವುದನ್ನು ಕಂಡ ಗಣಪತಿಯು ಬ್ರಹ್ಮಚಾರಿಯ ರೂಪ ಧರಿಸಿ ದನ ಕಾಯುವನಂತೆ ಅತ್ತಿತ್ತ ತಿರುಗಾಡುತ್ತಿರುತ್ತಾನೆ. ಆ ಸಮಯಕ್ಕೆ ಸರಿಯಾಗಿ ವಿಷ್ಣುವು ಸೂರ್ಯನಿಗೆ ಅಡ್ಡವಾಗಿ ತನ್ನ ಸುದರ್ಶನ ಚಕ್ರವನ್ನು ಬಿಡುತ್ತಾನೆ. ಆಗ ಸೂರ್ಯಾಸ್ತವಾಯಿತು ಎಂದುಕೊಂಡ ರಾವಣನು ಸಂಧ್ಯಾವಂದನೆಯನ್ನು ನಿರ್ವಹಿಸಲು ಕಾತರನಾಗುತ್ತಾನೆ. ಆದರೆ ಆತನ ಕೈಯಲ್ಲಿ ಆತ್ಮಲಿಂಗವಿರುವುದರಿಂದ ಅದನ್ನು ಕೆಳಗಿಡಲಾಗದೆ ಸಹಾಯಕ್ಕಾಗಿ ತಿತ್ತ ಕಣ್ಣು ಹಾಯಿಸುತ್ತಾನೆ. ಒಟ್ಟು ರೂಪಿಯಾದ ಗಣಪತಿಯು ಕಾಣಿಸುತ್ತಾನೆ. ಆ ಬಾಲಕನನ್ನು ಕರೆದ ರಾವಣನು ಆ ಲಿಂಗವನ್ನು ಸ್ವಲ್ಪ ಕಾಲ ಹಿಡಿದುಕೊಂಡಿರುವಂತೆಯೂ ಸಂಧ್ಯಾವಂದನೆ ಮುಗಿಸಿ ಬರುವವರೆಗೂ ಭೂಮಿಯ ಮೇಲೆ ಇಡಬಾರದೆಂದು ಬೇಡಿಕೊಳ್ಳುತ್ತಾನೆ. ಅದಕ್ಕೆ ಒಪ್ಪಿದ ವಟುವು ಲಿಂಗವು ಬಹಳ ಭಾರವಾಗಿರುವುದರಿಂದ ಬಹಳ ಸಮಯ ಹಿಡಿದುಕೊಳ್ಳಲು ಸಾಧ್ಯವಿಲ್ಲವೆಂದು, ತಾನು 3 ಬಾರಿ ಕೂಗಿದರೂ ರಾವಣನು ಬರದಿದ್ದರೆ ಕೆಳಗಿಡುವುದಾಗಿಯೂ ಹೇಳುತ್ತಾನೆ. ರಾವಣನು ಇದಕ್ಕೆ ಸಮ್ಮತಿ ಸೂಚಿಸಿ ಸಮುದ್ರದ ಕಡೆಗೆ ಸಂಧ್ಯಾವಂದನೆಗೆಂದು ತೆರಳುತ್ತಾನೆ.
ಸಮಯವನ್ನು ನೋಡಿದ ವಟರೂಪಿಯು ಗಣಪತಿಯು ರಾವಣನ ಹೆಸರನ್ನು 3 ಬಾರಿ ಕೂಗಿ ರಾವಣ ಬರುವುದರೊಳಗೆ ಆತ್ಮಲಿಂಗವನ್ನು ಭೂಸ್ಪರ್ಶ ಮಾಡುತ್ತಾನೆ। ಆತ್ಮಲಿಂಗವನ್ನು ಲಂಕೆಗೆ ಕೊಂಡೊಯ್ಯಲಾಗದಿದ್ದುದರಿಂದ ಸಿಟ್ಟಾದ ರಾವಣನು ಗಣಪತಿಯ ತಲೆಗೆ ಕುಟ್ಟುತ್ತಾನೆ। ನಂತರ ಭೂಸ್ಪರ್ಶವಾದ ಆತ್ಮಲಿಂಗವನ್ನು ಭೂಮಿಯಿಂದ ಕೀಳಲು ಶತಪ್ರಯತ್ನ ಪಡುತ್ತಾನೆ। ಸಂಪೂರ್ಣ ಲಿಂಗವನ್ನು ಕೀಳಲಾಗದಿದ್ದರೂ ಲಿಂಗದ ಚಿಕ್ಕ ಚಿಕ್ಕ ಚೂರುಗಳನ್ನು ರಾವಣನು ಕಿತ್ತುಕೊಳ್ಳುತ್ತಾನೆ। ಈ ಸಣ್ಣ ಭಾಗಗಳನ್ನು ಕೋಪದಿಂದ ರಾವಣನು 4 ದಿಕ್ಕುಗಳಿಗೆ ಎಸೆಯುತ್ತಾನೆ। ರಾವಣನು ಎಸೆದ ಆತ್ಮಲಿಂಗದ ಭಾಗಗಳು ಬಿದ್ದ ಜಾಗಗಳೇ ಈ ಮುರುಡೇಶ್ವರ, ಧಾರೇಶ್ವರ, ಸಜ್ಜೇಶ್ವರ, ಗುಣವಂತೇಶ್ವರ ಎಂದು ಕರೆಸಿಕೊಳ್ಳುತ್ತವೆ। ಪರಶಿವನ ಆತ್ಮಲಿಂಗವನ್ನು ನೆಲದಲ್ಲಿ ಸ್ಥಾಪಿಸಿದ ಗಣಪತಿಯು ಆತ್ಮಲಿಂಗದ ಆಗ್ನೇಯಕ್ಕೆ ಪಶ್ಚಿಮಾಭಿಮುಖವಾಗಿ ಅದೇ ರೂಪದಲ್ಲಿ ನಿಂತಿದ್ದಾನೆ। ಈ ಗಣಪತಿಯ ವಿಗ್ರಹವು ಕರ್ನಾಟಕದ ಅತಿ ಪ್ರಾಚೀನ ಗಣೇಶನ ವಿಗ್ರಹಗಳಲ್ಲಿ ಒಂದೆನಿಸಿದೆ। ಈ ಗಣಪತಿಯ ತಲೆಯ ಮೇಲೆ ಹೊಂಡವಿದ್ದು ರಾವಣ ಗುದ್ದಿದ್ದರಿಂದ ಹೀಗಾಗಿದೆ ಎನ್ನಲಾಗುತ್ತಿದೆ। ಮಹಾಬಲಶಾಲಿಯಾದ ಪರಶಿವನು ಗೋಕರ್ಣದಲ್ಲಿ ಲಿಂಗ ರೂಪದಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದರಿಂದ ಶಿವನನ್ನು ಇಲ್ಲಿ ಮಹಾಬಲೇಶ್ವರ ಎಂದು ಕರೆಯಲಾಗಿದೆ। ಗೋಕರ್ಣವು ಪ್ರಾಚೀನವಾದ ವಾಯುಪುರಾಣ ಮತ್ತು ಸ್ಕಂದಪುರಾಣಗಳಂತಹ ಪ್ರಾಚೀನ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ। ಶ್ರೀರಾಮಚಂದ್ರನು ರಾವಣನನ್ನು ಕೊಂದ ಪಾಪ ಪರಿಹಾರಕ್ಕಾಗಿ ಈ ಕ್ಷೇತ್ರಕ್ಕೆ ಬಂದು ಶಿವನನ್ನು ಪೂಜಿಸಿ ಕೃತಾರ್ಥನಾದನೆಂದು ಐತಿಹ್ಯವಿದೆ। ಗೋಕರ್ಣದಲ್ಲಿ ಕೋಟಿತೀರ್ಥ ಎಂಬ ದೊಡ್ಡ ಕೆರೆ ಇದೆ। ಶಿವರಾತ್ರಿಯ ಸಂದರ್ಭದಲ್ಲಿ ಸಹಸ್ರಾರು ಭಕ್ತರು ಈ ಕೋಟಿತೀರ್ಥದಲ್ಲಿ ಸ್ನಾನ ಮಾಡಿ ಪುನೀತರಾಗುತ್ತಾರೆ। ಈ ಜಲದಲ್ಲಿ ಸ್ನಾನ ಮಾಡಿದರೆ ಸಮಸ್ತ ರೋಗಗಳು ಪರಿಹಾರವಾಗುತ್ತವೆ ಎಂಬ ನಂಬಿಕೆ ಜನರಲ್ಲಿದೆ। ಸಮುದ್ರ ತೀರದ ಬೇರೆ ಯಾವ ಕ್ಷೇತ್ರವೂ ಗೋಕರ್ಣಕ್ಕೆ ಸರಿಸಮವಲ್ಲ ಎಂದು ಹೇಳಲಾಗುತ್ತದೆ। ಆದ್ದರಿಂದಲೇ ಇಲ್ಲಿ ದಿನನಿತ್ಯ ಸಾವಿರಾರು ಜನರು ಬಂದು ತಮ್ಮ ಪಿತೃಗಳಿಗೆ ಶ್ರಾದ್ಧ ಕಾರ್ಯಗಳನ್ನು ನೆರವೇರಿಸಿ ತೆರಳುತ್ತಾರೆ। ಗೋಕರ್ಣದಲ್ಲಿ ಅನೇಕ ದೇವದೇವತೆಗಳ ಗುಡಿಗಳಿವೆ। ಗೋಕರ್ಣದ ಮುಖ್ಯ ಬೀದಿಗಳಲ್ಲಿ ಪ್ರಾಚೀನ ಕಾಲದ ಗ್ರಾಮ ದೇವತೆ ಭದ್ರಕಾಳಿಯ ದೇವಾಲಯವಿದೆ। ಭಯಂಕರವಾದ ನಾಲಿಗೆ, ಕೋರೆ ಹಲ್ಲುಗಳನ್ನು ಹೊಂದಿರುವ ಈ ದೇವಿಯನ್ನು ಮಹಾಕಾಳಿ, ದಕ್ಷಿಣಕಾಳಿ ಎಂದು ಕರೆಯುತ್ತಾರೆ। ಪ್ರತಿ 12 ವರ್ಷಗಳಿಗೊಮ್ಮೆ ಮಹಾಬಲೇಶ್ವರ ಲಿಂಗಕ್ಕೆ ಅಷ್ಟಬಂಧ ಕ್ರಿಯೆ ನಡೆಸುವ ಪದ್ಧತಿ ಇದೆ। ಮಹಾಬಲೇಶ್ವರ ದೇವಾಲಯದಲ್ಲಿ ಮಹಾಬಲೇಶ್ವರನ ಮತ್ತು ಪಾರ್ವತಿಯ ಪರಿವಾರ ದೇವತೆಗಳ ಸಾನ್ನಿಧ್ಯವೂ ಇದೆ। ಧಾರ್ಮಿಕತೆಯ ಜೊತೆಗೆ ಪ್ರಕೃತಿ ಸೌಂದರ್ಯವೂ ಸಹ ಇಲ್ಲಿ ಸಂಗಮದಂತಿದ್ದು ನೋಡುಗರ ಕಣ್ಮನ ಸೆಳೆಯುತ್ತದೆ। ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಕದಂಬ ರಾಜ್ಯ ಸ್ಥಾಪಕ ಮಯೂರವರ್ಮನು ದೂರದ ಐಚೈತ್ರದಿಂದ ಬ್ರಾಹ್ಮಣನನ್ನು ಇಲ್ಲಿಗೆ ಕರೆತಂದು ಪೂಜಾ ಕಾರ್ಯಗಳು ಸರಾಗವಾಗಿ ನಡೆಯುವಂತೆ ನೋಡಿಕೊಳ್ಳುತ್ತಿದ್ದನು ಎನ್ನಲಾಗುತ್ತಿದೆ। ಇಲ್ಲಿ ಶಿವರಾತ್ರಿಯನ್ನು 9 ದಿನಗಳ ಕಾಲ ಹಬ್ಬದಂತೆ ಆಚರಿಸುವುದು ವಿಶೇಷವಾಗಿದೆ। ಶಿವರಾತ್ರಿಯ ಸಂದರ್ಭದಲ್ಲಿ ಜನಜಾತ್ರೆಯೇ ನೆರವೇರುತ್ತದೆ। ಭಕ್ತರು ಲಿಂಗಕ್ಕೆ ಸ್ವತಃ ಜಲಾಭಿಷೇಕ, ಬಿಲ್ವಾರ್ಚನೆಗಳನ್ನು ನೆರವೇರಿಸಿ ಕೃತಾರ್ಥರಾಗುತ್ತಾರೆ। ಈ ಮಹಾಬಲೇಶ್ವರ ದೇವಸ್ಥಾನದ ಗರ್ಭಗುಡಿಯನ್ನು ದೇವತೆಗಳ ಲೋಕದ ಶಿಲ್ಪಿ ವಿಶ್ವಕರ್ಮನು ಕಟ್ಟಿಸಿದನು ಎಂದು ನಂಬಲಾಗಿದೆ। ಗೋಕರ್ಣದ ಮಹಾಬಲೇಶ್ವರ ದೇವಾಲಯದ ಆತ್ಮಲಿಂಗವನ್ನು ಭಕ್ತಿಯಿಂದ ಪೂಜಿಸುವ ಭಕ್ತರ ಇಷ್ಟಾರ್ಥಗಳು ನೆರವೇರುವು ಎಂಬ ನಂಬಿಕೆ ಜನರಲ್ಲಿದೆ। ಗೋಕರ್ಣ ಮಹಾತ್ಮೆ ಎಂಬ ಗ್ರಂಥವನ್ನು ಓದಿದರೆ ಅಥವಾ ಕೇಳಿಸಿಕೊಂಡರೆ ಪುಣ್ಯಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಜನರಲ್ಲಿ ಬೇರೂರಿದೆ। ಗೋಕರ್ಣದಲ್ಲಿರುವ ಸುಂದರ ಕಡಲ ತೀರಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ। ಗೋಕರ್ಣ ಬೀಚ್ ಸೇರಿದಂತೆ ಅರ್ಧಚಂದ್ರಾಕೃತಿಯ ಬೀಚು, ಹೋಮ್ ಬೀಚ್, ಪ್ಯಾರಡೈಸ್ ಬೀಚ್ ಮತ್ತು ಕೂಡ್ಲಾ ಬೀಚ್ಗಳನ್ನು ಕಾಣಬಹುದಾಗಿದೆ। ಗೋಕರ್ಣದ ಮಹಾಬಲೇಶ್ವರನ ಕೃಪಾ ಕಟಾಕ್ಷವು ಸದಾಕಾಲ ನಮ್ಮೆಲ್ಲರ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇನೆ। ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತುವುದನ್ನು ಮರೆಯದಿರಿ ಫ್ರೆಂಡ್ಸ್।